ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಒಂದು ಪಿ ಸಿ ರ್ಯಾಮ್ನ ಪಿ ಸಿನಲ್ಲಿ ಹೇಗೆ ಒಂದು ಮದರ್ ಬೋರ್ಡ್ನಲ್ಲಿ ಇನ್ಸರ್ಟ್ ಮಾಡ್ತಾರಪ್ಪ ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಒಂದು ಡಿ ಡಿ ಆರ್ ತ್ರೀದ ಫೋರ್ ಜಿ ಬಿ ರ್ಯಾಮ್ ಒಂದು ಕಾನ್ಸಿಸ್ಟೆಂಟ್ ಕಂಪ್ನಿದ ನನ್ನ ಹತ್ರ ಇದೆ ಸೊ ಇವಾಗ ನೀವು ನೋಡ್ಕೊಳ್ತಿರ್ಬೋದು ಇಲ್ಲಿ ನೋಡಿ ಇಲ್ಲಿ ಮ ಇಲ್ಲೊಂದು ಒಂದು ಕಟ್ ಒಂದು ಕಟ್ ಇರುತ್ತೆ ಸೊ ಈ ಕಟ್ಟು ಮದರ್ ಬೋರ್ಡ್ನಲ್ಲಿ ಕೂಡ ಇರುತ್ತೆ ಸೊ ನಾನು ಜೂಮ್ ಮಾಡಿ ತೋರಿಸ್ತಾ ಇರ್ತೀನಿ ಇಲ್ಲಿ ನೋಡಿ ಇಲ್ಲಿ ಒಂದು ಕಟ್ ಕೂಡ ಇದೆ ಇಲ್ಲಿ ನೋಡ್ಕೊಳ್ತಿರ್ಬೋದು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇದು ಈ ಕಟ್ ಮತ್ತು ಯಾವುದಪ್ಪ ಒಂದು ಇಲ್ಲಿ ಇದೇನು ಕಾಣಿಸ್ತಾಯಿರಲ್ಲ ಕಟ್ಟು ಈ ಕಟ್ ಎರಡು ಮ್ಯಾಚ್ ಆಗೋ ಥರ ಒಂದು ಮದರ್ ಬೋರ್ಡ್ನಲ್ಲಿ ನೀವು ಇನ್ಸರ್ಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡ್ಕೊಳ್ಬೋದು ನಾವು ಒಂದು ಮದರ್ ಬೋರ್ಡ್ನಲ್ಲಿ ಇನ್ಸರ್ಟ್ ಮಾಡಲಿಕ್ಕೆ ಹೊಂಟೀನಿ ಸೊ ಆ ಥರ ಮೊದಲಿಗೆ ಇಲ್ಲಿ ನೋಡಿ ಇಲ್ಲಿ ಲಾಕ್ಸ್ ಇರ್ತವೆ ಈ ಲಾಕ್ಸನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಓಪನ್ ಆದಮೇಲೆ ಏನು ಮಾಡ್ಕೊಳ್ಬೇಕು ಸಿಂಪ್ಲಿ ನೀವು ಅಲೈನ್ಮೆಂಟನ್ನು ಇಲ್ಲಿ ಮಾಡಬೇಕಾಗುತ್ತೆ ನೋಡ್ಕೊ ಒಂದು ವಯರ್ಸ್ ಇದೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಸೊ ನೋಡಿ ಇದು ಈ ಥರ ಏನೆಲ್ಲ ಒಂದು ಈ ಥರ ಅಲೈನ್ಮೆಂಟ್ ಕೊಟ್ಟರೆ ಅದು ಮ್ಯಾಚ್ ಆಗುತ್ತೆ ಸೊ ಮ್ಯಾಚ್ ಆದಮೇಲೆ ಸಿಂಪ್ಲಿ ನೀವು ಏನು ಮಾಡ್ಕೊಳ್ಬೇಕು ರ್ಯಾಮನ್ನ ಸ್ಟಿಕ್ಕನ್ನು ಒಂದು ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ಪ್ರೆಸ್ ಆದಮೇಲೆ ನೋಡ್ಕೊಳ್ಬೋದು ಒಂದು ಇನ್ಸರ್ಟ್ ಆಗಿರುತ್ತೆ ಅಷ್ಟೇ ಸೊ ಇವಾಗ ಕಂಪ್ಯೂಟರ್ ಆನ್ ಆಗ್ತಾಯಿದ್ದೇನೋ ಅಥವಾ ಎಲ್ಲ ಅಂತೇಳಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಸಿಂಪ್ಲಿ ಒಂದು ಫೋರ್ ಜಿ ಬಿ ಫೋರ್ ಜಿ ಬಿ ಟೂ ಸ್ಲೋ ಸ್ಲಾಟ್ಸ್ನಲ್ಲಿ ನಾನು ಫೋರ್ ಜಿ ಬಿ ಫೋರ್ ಜಿ ಬಿ ಎರಡು ಸ್ಲಾಟ್ಗಳಿಗೆ ಇನ್ಸ್ಟರ್ಟ್ ಮಾಡಿದ್ದೀನಿ ಸೊ ರ್ಯಾಮ್ ಸ್ಟಿಕ್ಕನ್ನು ಎರಡು ಸ್ಲಾಟ್ನಲ್ಲಿ ಒಂದು ಫೋರ್ ಜಿ ಬಿ ಫೋರ್ ಜಿ ಬಿ ಅಂದರೆ ಏಟ್ ಜಿ ಬಿ ರ್ಯಾಮನ್ನು ಇನ್ಸ್ಟ್ ಮಾಡಿದ್ದೀನಿ ಸೊ ಒಂದೊಂದು ಸ್ಲಾಟ್ನಲ್ಲಿ ಎಷ್ಟಿದೆ ಫೋರ್ ಜಿ ಬಿ ಇದೆ ಸೊ ಅದೇ ಥರ ಟೂ ಸ್ಟೋ ಸ್ಲಾಟ್ನಲ್ಲಿ ಒಂದು ಫೋರ್ ಫೋರ್ ಜಿ ಬಿ ಸ್ಟಿಕ್ಕ ಎರಡು ಇನ್ಸ್ಟರ್ಟ್ ಮಾಡಿದ್ದೀನಿ ಸೊ ಎಷ್ಟಾಗಿದೆ ಏಯ್ಟ್ ಜಿ ಬಿ ಆಗಿದೆ ಇಷ್ಟೇ ಫ್ರೆಂಡ್ಸ್ ನಿಮ್ಮ ಸಿ ಅನ್ನು ಆನ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಸ್ಕ್ ಮ್ಯಾನೇಜರ್ ಹೋಗಿ ಹೋಗ್ನಲ್ಲಿ ಹೋಗಿ ಅಲ್ಲಿ ಮೆಮ್ರಿ ಆಪ್ಷನ್ನಲ್ಲಿ ರ್ಯಾಮ್ನ ಎಷ್ಟು ಇನ್ಸ್ಟಾಲ್ ಇದೆ ಅಂದರೆ ಫೋರ್ ಜಿ ಬಿ ಫೋರ್ ಜಿ ಬಿ ಇಸ್ ಟು ಏಟ್ ಜಿ ಬಿ ಆಗಿರ್ಬೋ ಆಗಿರಬೇಕು ಸೊ ಅಂದ್ರೆ ಒಂದು ಕರೆಕ್ಟಾಗಿ ಇನ್ಸರ್ಟ್ ಆಗಿದೆ ಅಂತ ಇಲ್ಲ ಅಂತಂದರೆ ಇನ್ನೊಮ್ಮೆ ಅದರ ರ್ಯಾಮ್ ಒಂದು ಟಿಪ್ಸ್ ಏನಿರುತ್ತಲ್ಲ ಒಂದು ಗೋಲ್ಡನ್ ಪ್ಲೇಟೆಡ್ ಒಂದು ಇದಿರುತ್ತೆ ಅದನ್ನು ಕ್ಲೀನ್ ಮಾಡಿಕೊಂಡು ನೀವು ಮತ್ತೆ ಇದೇ ಥರ ಇನ್ಸರ್ಟ್ ಮಾಡ್ಕೊಳ್ಳಿ ಓಕೆನಾ